ಸಂಘರ್ಷ ಹೋರಾಟಕ್ಕೆ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಬೇಕೇ ಬೇಕು ನ್ಯಾಯ ಬೇಕು ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಜಿಂದಾಬಾದ್ ಜಿಂದಾಬಾದ್ ಬಿಎಸ್ಎಸ್ ಜಿಂದಾಬಾದ್ ದಲಿತ ಸಂಘ ಸಮಿತಿ ಹೋರಾಟಕ್ಕೆ ದಲಿತ ಸಂಘ ಹೋರಾಟಕ್ಕೆ ಬೇಕು ಬಿಜೆಪಿ ಮತ್ತು ಜೆಡಿಎಸ್ ತಂತ್ರವನ್ನು ಖಂಡಿಸಿ ಮಾಡುತ್ತಿದ್ದೇವೆ ಖಂಡಿಸುತ್ತೇವೆ ಅಂತ. ಆತ್ಮೀಯ ಪತ್ರಕರ್ತ ಮಾಧ್ಯಮದ ಮಿತ್ರರೇ, ನನ್ನ ಹೆಸರು ಕ್ಯಾಲಸ್ತನ ಶ್ರೀನಿವಾಸ್ ಅಂತೇಳಿ, ಬೆಂಗಳೂರು ಜಿಲ್ಲಾ ಸಂಚಾಲಕ. ಇವತ್ತು ಏನು ಇಡೀ ರಾಜ್ಯಾದ್ಯಂತ ಡಾಕ್ಟರ್ ಡಿ ಜಿ ಸಾಗರ್ ಅವರ ರಾಜ್ಯ ಸಂಚಾಲಕರು ಅವರ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ಮತ್ತು ಧರಣಿಗಳು ಏನು ನಡೀತಾ ಇದ್ದಾವೆ, ಅದೇ ರೀತಿ ಈಗ ನಾವು ಇವತ್ತು ನಮ್ಮ ಬೆಂಗಳೂರಲ್ಲಿ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಫ್ರೀಡಮ್ ಪಾರ್ಕಲ್ಲಿ. ಇದನ್ನು ಕರ್ನಾಟಕ ಸರ್ಕಾರವನ್ನು ಅಸ್ಥಿರತೆ ಮಾಡಿರೋದನ್ನು ಖಂಡಿಸಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯನ್ನು ಮತ್ತು ಕರ್ನಾಟಕ ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳುವಂತೆ ನಾವು ಈ ಒಂದು ಸಮಯದಲ್ಲಿ ಒತ್ತಾಯವನ್ನು ಮಾಡ್ತದೆ. ಮೊನ್ನೆ ರಾಷ್ಟ್ರಪತಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಟ್ಟು ಘನತಾವೆತ್ತ ರಾಷ್ಟ್ರಪತಿಗಳೇ ನಾವು ಈ ಮೂಲಕ ಮನವಿ ಮಾಡೋದೇನೆಂದರೆ, ಈ ಒಂದು ರಾಜ್ಯಪಾಲರು ಸಾಂವಿಧಾನಿಕ ಪ್ರತಿನಿಧಿ ಕೆಲಸ ಮಾಡೋ ಬದಲು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ನಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಸರ್ಕಾರವನ್ನು ಅಸ್ಥಿರತೆಗೊಳಿಸಲು ಪ್ರಜಾಪ್ರಭುತ್ವದ ನಡೆಗೆ ಬೆಂಬಲ ನೀಡಿದ್ದಾರೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 17A ಅಡಿ ಅನುಮತಿ ನೀಡುವ ವೇಳೆ ಪಾಲಿಸುವ ನಿಯಮಗಳನ್ನು SOP ಉಲ್ಲಂಘಿಸಲಾಗಿದೆ. ಮತ್ತು 2021 ಸೆಪ್ಟೆಂಬರ್ 3 ಕೇಂದ್ರ ಸರ್ಕಾರ ಈ ಬಗ್ಗೆ ಸ್ಪಷ್ಟ ಮಾರ್ಗಸೂಚಿ ಹೊರಡಿಸಲಾಗಿದೆ, ಆದರೆ ಅದನ್ನು ಪರಿಗಣಿಸಲಿಲ್ಲ. ಮತ್ತು ರಾಜ್ಯಪಾಲರು ದೇಶದ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿದ್ದು ಸಂವಿಧಾನದ ಪ್ರತಿನಿಧಿಗಳಾಗಿ ಕಾರ್ಯನಿರ್ವಹಿಸಬೇಕು. ಅದನ್ನು ಬಿಟ್ಟು ಕೇಂದ್ರ ಸರ್ಕಾರ ಹಾಗೂ BJP ಪ್ರತಿನಿಧಿಗಳಾಗಿ ಕಾರ್ಯನಿರ್ವಹಿಸುವುದು ಅಕ್ಷಮ್ಯ. ರಾಜ್ಯಪಾಲರ ಈ ನಡವಳಿಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಅದರಂತೆ ಖಂಡನೆ ಮಾಡ್ತಾ ಇದ್ದೀವಿ. ಹೌದು, ಷಡ್ಯಂತ್ರ ನಡೀತಾ ಇದೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದ ನಂತರ ಮತ್ತೆ ಆ ಮೂಡ ಕಾಯ್ದೆ ಅಂತ ಏನು ಹೇಳ್ತಾ ಇದ್ದಾರೆ, ಆವಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರಲಿಲ್ಲ, ಬಸವರಾಜ ಬೊಮ್ಮಾಯಿ ಅವರು ಆಗಿದ್ದರು. ಅದು ಹೇಗೆ ಬರುತ್ತೆ, ಅವರ ಆಡಳಿತದಲ್ಲಿ ನಡೆಸುವಾಗ ಹಾಗಿದ್ರೆ ಅದು ತಪ್ಪು ಅನಿಸಬಹುದು. ಆದರೆ ಅದರ ಇನ್ನೊಂದು ರೀತಿಯಲ್ಲಿ ಏನಂದರೆ, ಬೆಳಗ್ಗೆ 11 ಯಾರೋ ಜನಪ್ರತಿನಿಧಿಗಳು ಕೊಡಬೇಕಾಯಿತು ರಾಜ್ಯಪಾಲರಿಗೆ ಮನವಿಯನ್ನು, ಆದರೆ ಕೊಡಲಿಲ್ಲ. ಯಾರೊಬ್ಬ ಕಾರ್ಯಕರ್ತ RTI ಕಾರ್ಯಕರ್ತ ಕೊಟ್ಟ ಅಂತ ಹೇಳ್ಬಿಟ್ಟು 11 ಕೊಟ್ಟ ಇದನ್ನು ಅಪ್ಲಿಕೇಶನ್ನ 11 ರಿಪೇರ್ ಮಾಡ್ತಾರೆ, ನೋಟಿಸ್ ಜಾರಿ ಮಾಡ್ತಾರೆ. ಇದು ಯಾವ ನ್ಯಾಯ, ಯಾವ ಧರ್ಮ, ಅವ್ರ ಜಲ್ಲ ಬರೀ ಸಿದ್ದರಾಮಯ್ಯ ಮೇಲೆನೇ ಇದು ಮಾಡ್ತಾರೆ. ಮತ್ತು HD ಕುಮಾರಸ್ವಾಮಿ ಮೇಲೆ ಇದೆ, ಮತ್ತು ಯಾರು ಮುರುಗೇಶ್ ನಿರಾಣಿ ಅವ್ರ ಮೇಲೆ, ಮೇಲೆ ಶಶಿಕಲಾ ಜುಲ್ಲೆ ಅವ್ರ ಮೇಲೆ, ಅವರೆಲ್ಲ ಅವ್ರದೆಲ್ಲ ಇನ್ನೂ ಇದೇ ಕೊಡಲಿಲ್ಲ, ಅಪ್ಲಿಕೇಶನ್ ಕೊಡಲೇ ಇಲ್ಲ ಅವ್ರದ್ದು. ಅವ್ರದ್ದು ಇಂಟ್ರೂ ಮಾಡಲೇ ಇಲ್ಲ. ಈಗ ಯಾಕಂದರೆ ಇವರು ಹಿಂದುಳಿದವರ್ಗ ನಾಯಕ, ಈಗ ಬಡ ಜನರ ಹಿಂದುಳಿದವರ ದಲಿತರ ಏಳಿಗೆ ದುಡಿತಾ ಇದ್ದಾರೆ. ಆ ಒಂದು ಇದನ್ನು ಇವನ್ನ ಮಂಡಿಸಬೇಕು ಅಂತೇಳಿ, ಯಾವುದೇ ರೀತಿ ಇದು ಮಾಡಬೇಕು ಅಂತೇಳಿ ಬೇರೆ ರಾಜ್ಯ ಸರ್ಕಾರಗಳಲ್ಲಿ ಮಾಡ್ತಾ ಇದೆ BJP. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲಲ್ಲಿ ಕಾಂಗ್ರೆಸ್ ಸರ್ಕಾರಗಳನ್ನ ಪತನ ಮಾಡುವುದೇ ಇವ್ರದ ಒಂದು ಉದ್ದೇಶ BJP ಆಗಿರೋದ್ರಿಂದ, ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಮಾಡಕ್ಕೆ ಬಂದಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಇಡೀ ರಾಜ್ಯಾದ್ಯಂತ ಖಂಡಿಸ್ತಾ ಇದ್ದೇವೆ. ಜೈ ಭೀಮ್.